ಹೇಗೆ ಹೇಳ್ತಾಳೆ ನೋಡಿ ಅನ್ಪೂರ್ಣ. ಇವಳು ಇವಳ ಫ್ರೆಂಡ್ಗೆ 1 ಲಕ್ಷ ಬೇಕು ಅಂತಂದ್ರೆ ಇವಳಾಕೆ ಸುತ್ತಾಡ್ಬೇಕು? ಇವಳು ದುಡ್ಡು ಅರೇಂಜ್ ಮಾಡಕ್ಕ ಹೋಗ್ತಿದ್ದಾಳೆ. ಇರ್ಬೋದು ಅಜ್ಜಿ, ಯಾವಾಗ್ಲೂ ಒಬ್ಳೇ ಬೇರೆ ಹೊರಗೆ ಹೋಗ್ತಾ ಇದ್ದಾಳಲ್ಲ ಮಾಳವಿಕಾ. ಅಯ್ಯೋ, ನಾನೇನ್ ತಪ್ಪಾಗಿ ಹೇಳಿಲ್ಲ ಜಾನಕಿ, ದುಡ್ಡನ್ನ ಅರೇಂಜ್ ಮಾಡಕ್ ಹೋಗ್ತಾ ಇದ್ಯಾ ಅಂದೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡು ಮಾಳವಿಕಾ, ಆಮೇಲೆ ಪರಿಣಾಮ ನೆಟ್ಗಿರಲ್ಲ. ಅವಳು ಯಾಕೆ ಬಿಗಿ ಹಿಡಿದು ಮಾತಾಡ್ಬೇಕು? ಮೊದಲು ನೀನ್ ಸರಿ ಇದೆಯಾ ನೋಡ್ಕೋ. ನಾನ್ ಸರಿ ಇರೋದಕ್ಕೆ ಈ ಮನೆ ಗೌರವನ ಹಾಳಾಗದೆ ಇರೋ ಹಾಗೆ ನೋಡ್ಕೋತಾ ಇರೋದು. ಇನ್ ಸ್ವಲ್ಪ ದಿನ ಹೋದ್ರೆ ಎಲ್ಲಾನು ಮಣ್ಪಾಲ್ ಮಾಡ್ಬಿಡ್ತೀಯ ಬಿಡು ನೀನು. ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಮಾತಾಡ್ತೀನಿ ರೀ. ಜಾನಕಿ, ನಿನ್ ಪರಿಸ್ಥಿತಿ ನಮಗೆ ಅರ್ಥ ಆಗುತ್ತೆ. ನಿನ್ ಫ್ರೆಂಡ್ ತಂದೆಗೆ ಹುಷಾರಿಲ್ಲ ಅಂತ ತಾನೆ ನಿನಗೆ ದುಡ್ಡು ಬೇಕಾಗಿರೋದು. ಹೌದು, ಅದಕ್ಕೂ ಮೊದಲು ನಮ್ಮನೆ ಪರಿಸ್ಥಿತಿ ಏನು ಅಂತ ನೀನು ಯೋಚನೆ ಮಾಡಿದೀಯಾ? ನಮ್ಮನೆಯಲ್ಲೇ ನೀರು ಸುರಿಬೇಕಾದ್ರೆ ಇನ್ನೊಬ್ಬರ ಮನೆಗೆ ಹೋದಕ್ಕೆ ಹೇಗಮ್ಮ ಹಾಕಕ್ಕಾಗುತ್ತೆ? ಇದನ್ನೆಲ್ಲ ಇವಳಿಗೆ ಯಾಕೆ ಹೇಳ್ತೀಯ? ಎಷ್ಟು ಹೇಳಿದ್ರು ಅಷ್ಟೇ, ಕಲ ಮೇಲೆ ನೀರು ಸುರಿದಂಗೆ. ಅತ್ತೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ನೀನ್ ಸುಮ್ಮನೆ ಅನ್ಪೂರ್ಣ, ನನ್ನ ಬಾಯಿನ ಹೀಗ್ ಮುಚ್ಚೆ ಮುಚ್ಚೆ ಈ ಮನೆ ಮರ್ಯಾದೆನಾ ಬೀದಕ್ಕೆ ತರ್ತಾ ಇದ್ದೀರಾ? ನೀನು, ನಿನ್ ಗಂಡ, ನಿನ್ ಮಗ ಸರಿ ಇದ್ರೆ ಇವಳಕ್ಕೆ ಇಷ್ಟೊಂದು ಹಾರಾಡ್ತಿದ್ರು? ಅತ್ತೆ, ಏನ್ ಇವಾಗ ನೀವೇನ್ ಹೇಳ್ತಿರೋದು? ಎಲ್ರ ಹಾಗೆ ನಾನು ಕಿರ್ಚಾಡ್ಬೇಕಾ? ಒಂದ್ 4 ಬುದ್ಧಿ ಮಾತು ಹೇಳಿದ್ರೆ ಅದು ನಿನಗೆ ಕೂಗಾಡ ತರ ಕೇಳಿಸ್ತಿದ್ಯಾ? ಅತ್ತೆ, ನಾನು ಹಾಗೆ ಹೇಳಲಿಲ್ಲ. ಸಾಕು ಸುಮ್ಮನೆ ರೇ, ನೀನು ನಿನ್ ಗಂಡ ಇವಳಿಗೆ ಸಲಿಗೆ ಜಾಸ್ತಿ ಕೊಟ್ಟಿದ್ದೀರಾ, ಅದಕ್ಕೆ ಇವಳು ಯಾರ ಮಾತು ಕೇಳ್ತಾ ಇಲ್ಲ. ನನ್ಗೆ ಯಾರು ಸಲಿಗೆ ಕೊಟ್ಟಿಲ್ಲ ಅಜ್ಜಿ. ಮಾವ ಹೇಗ್ ನಡ್ಕೋಬೇಕೋ ಹಾಗೆ ನಡ್ಕೋತಿದ್ದಾರೆ, ಅತ್ತೆ ಹೇಗ್ ನಡ್ಕೋಬೇಕೋ ಹಾಗೆ ನಡ್ಕೋತಿದ್ದಾರೆ. ನೀವೇ ಬಾಯಿಗೆ ಬಂದ ಹಾಗೆ ಮಾತಾಡ್ತಿರೋದು. ನಾನೇನ್ ಸುಮ್ ಸುಮ್ನೆ ಹೇಳ್ತಿಲ್ಲ ಕಣೆ, ನಿನ್ನ ಅವಂತರ ನೋಡೆ ತಾಳ್ಮೆ ಕಳ್ಕೊಂಡು ಹೇಳ್ತಾ ಇರೋದು. ಯಾಕೆ ಮಾತಾಡ್ತೀರಾ? ನೋಡಕ್ ಆಗಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕು ತಾನೆ? ಜಾನಕಿ, ಏನೇ ಮಾತಾಡ್ತಿದ್ಯಾ ನೀನು? ಅಂದ್ರೆ ನಿನ್ ಲೆಕ್ಕದಲ್ಲಿ ಅಜ್ಜಿ ನೀನ್ ಮಾತಾಡೋದ್ನೆಲ್ಲ ಕೇಳಿಸ್ಕೊಂಡು ಮೂಲೆಲ್ ಬಿದ್ದಿರ್ಬೇಕು ಅಂತಾನಾ? ಮಾಳವಿಕಾ, ಏನೇ ಹೇಳ್ತಾ ಇದೀಯಾ ನೀನು? ನೀವ್ ಸುಮ್ನೆ ರೀ ಅತ್ತೆ, ಇವಳು ಇವತ್ ಸರಿ ಹೋಗ್ತಾಳೆ ನಾಳೆ ಸರಿ ಹೋಗ್ತಾಳೆ ಅಂತ ನಾನು ಸುಮ್ನೆ ಇದ್ರೆ ಇವಳು ಸರಿ ಹೋಗೋದೇ ಕಾಣ್ತಾ ಇಲ್ಲ. ಇವಳಿಗೆ ಬೇರೆ ರೀತಿಯಿಂದ ಹೇಳಿದ್ರೆ ಬುದ್ಧಿ ಬರೋದನ್ಸುತ್ತೆ. ಸರಿ, ಮಾಡ್ತಾಳೆ. ನೆಕ್ಸ್ಟ್ ನಾನೇನ್ ಮಾಡಬೇಕು? ಇವಾಗ ನಿನಗಾಗಿರೋ ಪರಿಸ್ಥಿತಿನ ಅವಳ ಹತ್ರ ಹೇಳಬೇಕು. ಅದೇಗ್ ದೋಸ್ತ್, ಆಲ್ರೆಡಿ ನಾನು ಅವಳ ಹತ್ರ ಸುಳ್ಳು ಹೇಳಿದ್ದೀನಿ. ಸುಳ್ಳು ಹೇಳಿದ್ಯಾ? ಏನೋ, ಅವಳಿಗೆ ನಿನ್ನನ್ನು ಮೀಟ್ ಮಾಡೋಕ್ಕಾಗೋದಿಲ್ಲ, ಅಮ್ಮಿಗೆ ಹುಷಾರಿಲ್ಲ, ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ಈ ಥರ ಎಲ್ಲ ಸುಳ್ಳು ಹೇಳ್ಬಿಟ್ಟಿದ್ದೀನಿ ಬಾಯಿ. ಏನು ಏನು, ನನಗೊಂದು ಮಾತು ಕೇಳಿದೆ, ನೀನು ಡಿಸೈಡ್ ಮಾಡ್ಕೊಂಡಿದೀಯಾ? ಅವಾಗ ನೀನು ನನ್ನ ಪರಿಸ್ಥಿತಿ ನೋಡಬೇಕಾಗಿತ್ತು, ನಿನಗೆ ಅರ್ಥ ಆಗ್ತಿತ್ತು. ಚಕ್ರಕ್ಕೆ ಸಿಕ್ಕಿರೋ ತಲೆ ಥರ ಒದ್ದಾಡ್ತಿದ್ದೆ. ಎಲ್ಲಿ ಯಾರು ಕೇಳಬೇಕೇಳು? ಹೋಗ್ಲಿ ಬಿಡು, ನಿನ್ನ ಸುಳ್ಳಿಗೆ ರಜೆಯ ಏನು ರೆಸ್ಪಾಂಡ್ ಮಾಡಿದ್ಲು? ಸರಿ, ಸಾಕು, ದಿನ ಚೆನ್ನಾಗಿ ನೋಡ್ಕೊ, ಇನ್ನೊಂದು ದಿನ ಮೀಟ್ ಮಾಡೋಣ ಅಂತ ಹೇಳಿದ್ಲು. ಅಂದರೆ ನಂಬೋ ಥರನೇ ಆ್ಯಕ್ಟ್ ಮಾಡಿದಾಳೆ ಅಂತ ಆಯಿತು. ಅಷ್ಟೇ ಅಲ್ಲ, ನಾನು ಬರ್ತೀನಿ, ನನ್ನ ಸಾಸ್ಜಿ ಇರೋ ಜಾಗಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಕರೆಕ್ಟ್ ತಾನೆ, ಬಾ ಅಂತ ಹೇಳಬೇಕಿತ್ತು. ಮೂತಿ ಇಟ್ಕೊಂಡು ಹೇಗೆ ಹೇಳೋದು ಬಾಯಿ? ಸರಿ ಸರಿ, ಬೇಡ ಬಿಡು. ಆಮೇಲೆ ರಜಿಯ ನಿನ್ನ ಹತ್ರ ಏನು ಮಾತಾಡಿದ್ಲು? ಇಲ್ಲ, ಆಮೇಲೆ ನಾನು ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಓಕೆ, ಆಗಿದ್ದೆಲ್ಲ ಬಿಟ್ಟಾಕು,
ಮತ್ತೆ ಅವಳು ಫೋನ್ ಮಾಡಿದ್ರೆ ಇದೇ ಸುಳ್ಳನ್ನ ಮುಂದುವರಿಸು. ಅವಳು ಫೋನ್ ಮಾಡಿದಾಗ ಅಮ್ಮಗೆ ತುಂಬಾ ಸೀರಿಯಸ್ ಆಗಿದೆ, ಬರ್ತೀಯಾ ನೋಡಕಂತ ಕೇಳು. ಈ ಸಲ ಖಂಡಿತ ಬರಲ್ಲ. ಅವಳಿಗೆ ನಾನು ಮಾಡ್ತಿರೋದು ನಾಟಕ ಅಂತ ಗೊತ್ತಾಗಿರುತ್ತೆ. ವರ್ಕೌಟ್ ಆಗಲ್ಲ ದೋಸ್ತ. ಹಾಗಾದ್ರೆ ಒಂದು ಕೆಲಸ ಮಾಡು, ರಜಿಯಾ ಫೋನ್ ಮಾಡಿದಾಗ ರಜಿಯಾ ನನಗೆ ಸುಳ್ಳು ಹೇಳಿಬಿಟ್ಟೆ, ಅವತ್ತು ಪಾರ್ಕಲ್ಲಿ ಏನಾಯಿತು ಅಂತ ಹೇಳ್ಬಿಡು. ನನಗೆ ಯಾರೋ ಸರಿಯಾಗಿ ಹೊಡೆದು ಬಿಟ್ಟ, ನನಗೆ ಅದಕ್ಕೆ ನಿನಗೆ ಮೀಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಡು. ಏನು ಆಗಲ್ಲ. ಹೇಳಿ ಮುಂದೇನು ಮಾಡೋದು ದೋಸ್ತ? ಆಗ ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡು, ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ ಅಂತ. ಆಮೇಲೆ ಪಾಸಿಟಿವ್ ಆಗಿದ್ರೆ ಅವಳು ಮತ್ತೆ ನಿನ್ನ ಮೀಟ್ ಮಾಡಕ್ ಬರಲ್ಲ, ನೆಗೆಟಿವ್ ಆಗಿದ್ರೆ ನೀನ್ ಹೇಳದ್ ಒಪ್ಪಿ ಬಂದೇ ಬರ್ತಾಳೆ. ಸರಿ, ಹಾಗಾದ್ರೆ ಈಗ್ಲೇ ಫೋನ್ ಮಾಡಿ ಹೇಳ. ಬೇಡ, ಅವಳೇ ಫೋನ್ ಮಾಡೋವರೆಗೂ ವೇಟ್ ಮಾಡು ಅಂತ ಹೇಳಿದೆ ತಾನೆ. ಎಷ್ಟು ಅಂತ ವೇಟ್ ಮಾಡೋದು? ಅವಳು ಮಾಡದೆ ಇದ್ರೆ ಆಗ ನಿನಗೆ ಕೆಲಸ ತುಂಬಾ ಈಸಿ ಅನ್ಕೋ. ಅದೇ ದೋಸ್ತ್, ನೇರವಾಗಿ ಅವ್ರ ಮನೆಗೆ ಹೋಗು. ಎಲ್ಲಿ ಸ್ವಿಚ್ ಹಾಕಿದ್ರೆ ಬಲ್ಪ್ ಉರಿಯುತ್ತೆ ಅಂತ ಗೊತ್ತು ತಾನೆ. ಬಿಡ್ಬೇಡ, ನಿನ್ ಮಗಳು ನನಗೆ ಹೀಗ್ ಮಾಡಿದಾಳಂತ ಎಲ್ಲ ದುಡ್ಡು ವಾಪಸ್ ಕೇಳು, ಬಡ್ಡಿ ಸಮೇತ ಕೇಳು. ಈಗ ನಿಂಗಾಗಿರೋ ಹಾಸ್ಪಿಟಲ್ ಬಿಲ್ ಸಮೇತ ಕೇಳು. ಆಗ ರಜಿಯಾ ಎಲ್ಲಿದ್ರು ಓಡ್ ಬಂದು ನಿನ್ ಕಾಲ್ ಹಿಡ್ಕೋತಾಳೆ. ಕರೆಕ್ಟ್ ದೋಸ್ತ್. ಬಿಡಲ್ಲ, ಈ ಸಲ ಕಾಯ್ತೀನಿ. ಯಾವಾಗ ಫೋನ್ ಮಾಡ್ತಾಳೆ ಅಂತ ಕಾಯ್ತೀನಿ. ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಇಮ್ರಾನ್, ಒಂದು ವಾರ ನಿನ್ ಯಾರ ಗಣಗೂ ಕಾಣಿಸ್ಕೋಬೇಡ. ನಿನಗೆ ಹೀಗೆ ಮಾಡಿದ್ದು ರಜಿಯಾನೆ ಅಂತ ಕನ್ಫರ್ಮ್ ಆಗೋವರೆಗೂ ತಾಳ್ಮೆಯಿಂದ ಇರಬೇಕು. ಇರ್ತೀನಿ, ಎಷ್ಟು ದಿನ ಬೇಕಿದ್ರು ತಾಳ್ಮೆಯಿಂದ ಕಾಯ್ತೀನಿ. ಆದರೆ ಯಾವತ್ತು ಸತ್ಯ ಗೊತ್ತಾಗುತ್ತೋ ಅವತ್ತು ಈ ಭೂಮಿ ಮೇಲೆ ರಜಿಯಾ ನೋಡೇ ಇರಲ್ಲ. ರಜಿಯಾ, ನನಗೆ ಹೀಗೆ ಮಾಡಿದೀಯಾ, ಇದೇ ನಿನಗೆ. ಬಿಟ್ರೆ ನಾನು ಹೆದರ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅಲ್ಲ, ನಿಮ್ ಮನೆಯವ್ರು ನಿನಗೆ ಏನೇ ಆಗ್ಬೇಕು, ಗೊತ್ತು ಗುರಿ ಇಲ್ದಿರೋ ನಿನ್ನ ಮನೆ ಮಗಳ ತರ ನೋಡ್ಕೊಂಡ್ರಿ ಇವರು, ನೀನ್ ಇವ್ರ ಮೇಲೆ ಹಾಗೆ ಸಾರಿಸ್ತಾ ಇದ್ಯಾ? ನಿಮ್ ಮನೇಲಿ ಮಾತಾಡೋ ಅಧಿಕಾರ ಏನೇ ಇದೆ ನಿನ್ಗೆ? ಏ ಮಾಳ್ವಿಕಾ, ನನ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗೇನೆ ಇದೆ? ಯಾರೇ ನೀನು? ನಿನ್ಗೂ ಈ ಮನೆಗೂ ಏನೇ ಸಂಬಂಧ? ಜಾನ್ಕಿ ಅಜ್ಜಿ, ನಾನು ಇವಳ ಜೊತೆ ಮಾತಾಡ್ತಿರೋದು, ನೀವು ಮಧ್ಯೆ ಬಾಯಿ ಹಾಕ್ಬೇಡಿ. ಏನಂದೆ ನೀನು? ನಾನು ಗೊತ್ತು ಗುರಿ ಇಲ್ದೇ ಇರೋಳ? ನೀನೇ ಕಣೆ ಈ ಮನೆನ ಹಾಳು ಮಾಡೋ ಗುರಿ ಇಟ್ಕೊಂಡು ಬಂದಿರೋಳು. ನೀನ್ ಕಣೆ ಈ ಮನೆಗೆ ಬೆಂಕಿ ಇಡೋಕ್ ಬಂದವಳು. ಜಾನ್ಕಿ, ತುಂಬಾ ಮಾತಾಡಿದ್ರೆ ಏನೇ ಮಾಡ್ತೀಯ? ಏನಾಗತ್ತೆ ನಿನ್ ಕೈಲಿ? ನನ್ ಪಾಡಿಗೆ ನಾನಿದ್ದೆ, ನನ್ನನ್ನ ತಂದು ಈ ಮನೆಗೆ ಸೇರಿಸ್ತವಳು ನೀನು. ನನ್ ಕನ್ಸ್ನ ಮಣ್ಪಾಲ್ ಮಾಡ್ದವಳು ನೀನು, ನನ್ ಬಾಳ್ನ ಹಾಳು ಮಾಡ್ದವಳು ನೀನು. ನಿನ್ ಮಾಡಿರೋ ಕೆಲ್ಸಕ್ಕೆ ಅವತ್ತೇ ನಿನ್ನ ಸಾಯಿಸ್ಬಿಡ್ಬೇಕಿತ್ತು. ಇಲ್ಲಿ ತನಕ ಬದ್ಕೋದಕ್ ಬಿಟ್ಟಿದ್ದೀನಿ ನೋಡು, ಅದೇ ನಾನ್ ಮಾಡಿದ ದೊಡ್ಡ ತಪ್ಪು. ಜಾನಕಿ,
ಅವಳೇನು ನಿನ್ನ ಮೇಲಿನ ದ್ವೇಷಕ್ಕೆ ಆ ತರ ಮಾಡಿಲ್ಲಮ್ಮ. ನೀನು ರಾಮ ಚೆನ್ನಾಗಿರಲಿ ಅಂತ ತಾನೆ ಮದುವೆ ಮಾಡಿಸಿದ್ದು. ಇವಳ ಬಗ್ಗೆ ಅಷ್ಟೆಲ್ಲ ಆಸೆ ಇಟ್ಕೋಬೇಡಿ ಅತ್ತೆ. ಇವಳು ಮನಸ್ಸಲ್ಲಿ ವಿಷ ತುಂಬಿಕೊಂಡಿರೋಳು. ಯಾವತ್ತೂ ಇನ್ನೊಬ್ಬರ ಜೀವನ ಚೆನ್ನಾಗಿರಲಿ ಅಂತ ಇವಳು ಆಸೆ ಪಡೋದೇ ಇಲ್ಲ. ನಿಮಗೆಲ್ಲ ಅವಮಾನ ಮಾಡಬೇಕು, ರಾಮ್ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಇವಳು ನನ್ನ ಈ ಮನೆಗೆ ಸೊಸೆ ಆಗಿ ಕರ್ಕೊಂಡು ಬಂದ್ಲು. ಏನ್ ಹೇಳ್ತಾ ಇದೀಯಾ ಜಾನಕಿ, ಮಾಡಬೇಕಾ ನಿನ್ನ? ಹೌದು ಅತ್ತೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಇವಳು ನನ್ಗೂ ರಾಮ್ಗೂ ಮದ್ವೆ ಮಾಡಿಸಿಲ್ಲ. ಅಯ್ಯೋ ನೋಡಿ ಅತ್ತೆ ಹೇಗ್ ಸುಳ್ಳು ಹೇಳ್ತಿದ್ದಾಳೆ. ನಾನು ಈ ಮನೆ ಕೆಟ್ಟದ್ ಮಾಡ್ತೀನ ಅತ್ತೆ, ಇವಳು ತಪ್ಪ ಹೇಳ್ದೆ ಅಂತ ಈಗ ನನ್ ಮೇಲೆ ಗೂಬೆ ಕೂರಿಸ್ತಾ ಇದ್ದಾಳೆ. ಇವಳ್ ಮಾತ್ರ ಸಾಮಾನ್ಯದವಳು ಅಲ್ಲ ಅತ್ತೆ, ಇವಳ ಮಾತನ್ನ ಮಾತ್ರ ನಂಬಕ್ ಹೋಗ್ಬಿಡಿ ನೀವು. ನಂಬಲ್ಲ ಕಣೆ, ಯಾರು ನನ್ನ ಮಾತನ್ನ ನಂಬಲ್ಲ, ಅದ್ ನನಗ್ ಗೊತ್ತು. ಯಾಕಂದ್ರೆ ಆಗ್ಲೇ ನೀನು ಎಲ್ರು ನಿನ್ ಮಾತಲ್ಲಿ ಮರಳು ಮಾಡ್ಬಿಟ್ಟಿದೀಯ. ನನ್ ಮಾತನ್ನ ಹೇಗ್ ನಂಬ್ತಾರ ಅವರೆಲ್ಲ? ಅವಳು ಯಾರನ್ನು ಮರಳು ಮಾಡಿಲ್ಲ ಕಣೆ, ಅವಳಿಗೆ ಎಷ್ಟೇ ದ್ವೇಷ ಇದ್ರು ಈ ಮನೆಗ್ ಬಂದ್ಮೇಲೆ ಎಲ್ರ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ಆದ್ರೆ ನೀನು ಹಾಗೆ ಹೇಳಿ ಅಜ್ಜಿ, ಇಷ್ಟ ದಿವಸ ನಾನು ಈ ಮನೇಲಿದ್ದು ಯಾವತ್ತಾದ್ರೂ ನಿಮ್ಗೆಲ್ಲ ಕೇಳ್ ಬಯಸಿದೀನ ಅಜ್ಜಿ? ನೋಡಿ ಅಜ್ಜಿ ನನ್ ಮೇಲೆ ಹೇಗ್ ಅಪವಾದ ಉರಿಸ್ತಾ ಇದ್ದಾಳೆ ಅಂತ. ನೀನ್ಯಾಕ ಮಾಡ್ತೀಯ ಮಾಳವಿಕ, ಸುಮ್ನೆ ಇರು. ಅಲ್ದೆ ಇದೇನ್ ಮಾಡ್ಲಿ ಅತ್ತೆ, ನಿಮ್ ಕಣ್ಣೆದ್ರಿಗೆ ಹೀಗ್ ಮಾತಾಡ್ತಿದ್ದಾಳೆ ಅಂದ್ರೆ ಇನ್ನು ಹಿಂದೆ ಹೋಗಿ ಇನ್ನೇನೆಲ್ಲ ಮಾತಾಡ್ತಾಳೆ. ನಿಜ ಅತ್ತೆ, ನಾನ್ ಈ ಮನೆಗ್ ತಕ್ಕ ಸೊಸೆ ಅಲ್ಲ, ಇವಳೊಬ್ಳೆ ಈ ಮನೆಗ್ ತಕ್ಕ ಸೊಸೆ. ಮಾಳವಿಕ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ, ಸ್ವಲ್ಪ ಸಮಾಧಾನ ಮಾಡ್ಕೋ. ಸುಮ್ನಿರಿ ಅತ್ತೆ, ಇವಳ ಮೊಸಳೆ ಕಣ್ಣೀರ್ನೆಲ್ಲ ನಂಬೇಡಿ, ಇದೆಲ್ಲ ಬರೀ ನಾಟಕ. ನಿಮ್ ಮನ್ಸನ್ನ ಬಲ್ಸ್ಕೊಳಕ್ ಮಾಡ್ತಿರೋ ದೊಡ್ಡ ಡ್ರಾಮಾ. ಇವಳೆಂತ ಮಹಾನಟಿ ಅಂತ ನನಗ್ ಗೊತ್ತಿಲ್ವಾ? ಏಯ್ ಸಾಕು ಬಾಯ್ ಮುಚ್ಚೆ, ಸರಿಯಾಗಿ ನಾಟಕ ಮಾಡ್ತಿದ್ಯಾ ನೀನು? ಮಾಡ್ಬೇಕಾ? ನೀನ್ ಅಳ್ಬೇಡಮ್ಮ, ನೀನ್ ಹತ್ರ ಈ ಮನೆಗೆ ಒಳ್ಳೇದಾಗಲ್ಲ. ಇಲ್ಲ ಅಜ್ಜಿ, ಇಷ್ಟೆಲ್ಲ ಕೇಳದ್ಮೇಲೂ ನನಗ್ ಸುಮ್ನೆ ಇರಕ್ ಆಗ್ತಿಲ್ಲ. ನಾನಿನ್ ಒಂದು ಕ್ಷಣನೂ ಈ ಮನೇಲಿ ಇರಲ್ಲ ಅಜ್ಜಿ. ಏನ್ ಮಾಡ್ಬೇಕಾ ಇದೆಲ್ಲ? ನೀನ್ ಸುಮ್ನೆ ಒಳಗ್ ನಡಿ, ನಡಿ ಅಂದೆ ಒಳಗೆ. ಇಲ್ಲ ಅತ್ತೆ, ಒಳಗ್ ಹೋಗ್ಬೇಕಾಗಿರೋಳು ಇವಳು, ನನ್ ಜಾಗ ಮಾತ್ರ ಯಾವತ್ತಿದ್ರು ಈ ಮನೆ ಹೊರಗ್ತಾನೆ. ಯಾರಮ್ಮ ಹಾಗೆ ಹೇಳಿದ್ದು? ನೀನು ಈ ಮನೆ ಸೊಸೆ ಅದು ನೆನ್ಪಿರ್ಲಿ, ನಿನ್ನ ಈ ಮನೆಯಿಂದ ಹೊರಗೆ ಹಾಕೋ ಅಧಿಕಾರ ಯಾರಿಗೂ ಇಲ್ಲ, ಅದನ್ನ ತಿಳ್ಕೋ. ಹೌದು ಕಣೆ ಮಾಳವಿಕಾ, ಬೇಕಾದ್ರೆ ಇವಳೆ ಮನೆ ಬಿಟ್ಟು ಆಚೆ ಹೋಗ್ಲಿ. ಮತ್ತೆ ನೀವು ಸ್ವಲ್ಪ ಸಮಾಧಾನವಾಗಿರಿ ಜಾನಕಿ, ಈ ಗಲಾಟೆ ಎಲ್ಲ ಬೇಡಮ್ಮ, ನೀನ್ ಒಳಗೆ ಹೋಗು. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ ಹೇಳು? ಒಳಗ್ ಹೋಗು ಅಂದೆ. ನಿಂತ್ಕೊಳೆ, ನಿನ್ ಜಾಗ ಮನೆ ಒಳಗಲ್ಲ, ಹೊರಗೆ. ಅತ್ತೆ ಏನ್ ಹೇಳ್ತಿದ್ದೀರಾ ನೀವು? ಹೌದು ಅನ್ಪೂರ್ಣ, ಇವಳು ಈ ಮನೆಗೆ ತಕ್ಕ ಹೆಣ್ಣಲ್ಲ. ಇವಳು ಇನ್ ಇಲ್ಲಿರೋ ಅಗತ್ಯ ಇಲ್ಲ, ಕಳಿಸ್ಬಿಡು. ಅತ್ತೆ ಆಗಿದ್ದೆಲ್ಲ ಆಯ್ತು, ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ. ಇದು ಇಲ್ಲಿಗೆ ನಿಲ್ಲಲ್ಲ ಅನ್ಪೂರ್ಣ, ಪಾಪ ಅಂತ ನಾವು ಸುಮ್ಮನೆ ಇದ್ರೆ ಇದಿನ್ನೂ ಹೆಚ್ಚಾಗ್ತದೆ.
ಇದನ್ನ ಇಲ್ಲಿಗೆ ಬಿಟ್ರೆ ಇವಳು ಇನ್ನೂ ಹೆಚ್ಚು ಸಮಸ್ಯೆ ಮಾಡ್ತಾಳೆ. ಇದು ಬಗೆಹಾರಿ ಅಲ್ಲ. ರಾಮ ಏನಮ್ಮ ಬಾಯಿಲಿ ಯಾಕೋ ಇಷ್ಟು ಲೇಟು? ಏನಿಲ್ಲ ಅಮ್ಮ, ಬರ್ತಾ ವರದ ಸಿಕ್ಕಿದ್ದ, ಹಾಗೆ ಮಾತಾಡ್ಕೊಂಡು ಬಂದೆ. ಸಂಘದವ್ರು ಕರೆದಿದ್ರಲ್ಲ, ಏನಾಯ್ತು? ಯಾಕೋ ಸುಮ್ಮನೆ ಇದೆಯಾ? ಏನು ಹೇಳಿದ್ರು ಅಲ್ಲಿ? ರಾಮ ನಿಂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅತ್ತೆ ಅದೆಲ್ಲ ಆಮೇಲೆ ಮಾತಾಡೋಣ, ಅವನ್ನ ಮಾತಾಡಕ್ ಬಿಡಿ. ಅವನ್ ಮಾತಾಡಲ್ಲ ಕಣೆ, ಏನೇ ಹೇಳಿದ್ರು ಕೋಲೆ ಬಸವನ್ ತರ ಸುಮ್ಮನೆ ನಿಂತಿರ್ತಾನೆ. ಎಲ್ಲ ನಾವೇ ಮಾತಾಡಬೇಕು. ಅಜ್ಜಿ ಇವಾಗ ಏನಾಯ್ತು ಅಂತ ಹಿಂಗೆ ಮಾತಾಡ್ತಿದ್ಯಾ? ನಿನ್ ಹೆಂಡತಿ ನಮ್ಗೆಲ್ಲ ಏನ್ ಹೇಳ್ತಿದ್ದಾಳೆ ಗೊತ್ತೇನೋ? ನಾನು ಯಾರಿಗೂ ಏನು ಹೇಳಿಲ್ಲ, ಬಾಯಿಗೆ ಬಂದಾಗ ಮಾತಾಡೋದು ನೀವೇ. ಅಜ್ಜಿ ನೋಡ್ದ್ಯಾ ಹೇಗೆ ಎದುರು ಉತ್ತರ ಕೊಡ್ತಾಳೆ ಅಂತ? ಇಂಥವಳು ಈ ಮನೆಗೆ ಬೇಕೇನೋ? ಬೇಕಾಗಿಲ್ಲ ಅಂದ್ರೆ ಬಿಡಿ ಅಜ್ಜಿ. ಬೇಡಂದ್ರೆ ಯಾಕೆ ನನ್ನ ಈ ಮನೇಲಿ ಇಟ್ಕೊಂಡಿದ್ದೀರಾ? ಈ ಮನೆಯಿಂದ ಹೋಗೋಕೆ ನಿಮ್ಮ ಮೊಮ್ಮಗನ ಹತ್ರ ಹೇಳಿಸಿ. ರಾಮ ಏನೋ ನೋಡ್ತಾ ಇದ್ಯಾ, ಹೋಗಕ್ ಕೇಳೋಳಿಗೆ ಆಚೆಗೆ. ಅತ್ತೆ ನಿಮ್ ಕೈ ಮುಗಿತೀನಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವನು ಯಾವುದೋ ಬೇಜಾರಲ್ಲಿದ್ದಾನೆ, ಇಂಥ ಟೈಮಲ್ಲಿ ಅವನ ಮನಸ್ಸು ನೋಯಿಸೋದು ಸರಿ ಇಲ್ಲ ಅತ್ತೆ. ಅವನು ಇವತ್ತು ಮಾತಾಡ್ಲಿಲ್ಲ ಅಂದ್ರೆ ಈ ಸಮಸ್ಯೆ ಬಗ್ಗೆ ಹರಿಯಲ್ಲ. ಅದನ್ನ ಅರ್ಥ ಮಾಡ್ಕೊ ಅನ್ಪೂರ್ಣ. ಮಾತಾಡಿ ರಾಮ್, ನಿಮ್ಮ ಅಜ್ಜಿ ಹೇಳ್ತಿದಾರಲ್ಲ ನಿಮ್ ಬಾಯಿಂದಲೇ ಒಂದ್ ಮಾತು ಆಚೆ ಹೋಗು ಅಂತ ಹೇಳಿ. ನಾನು ಈಗ್ಲೇ ನಿನ್ ಜಾಗದಲ್ಲೇ ಹೊರಟೋಗ್ಬಿಡ್ತೀನಿ. ಏನು ಯೋಚನೆ ಮಾಡ್ತಿದ್ಯಾ? ಅವಳೇ ಹೇಳ್ತಿದಾರಲ್ಲ ನಿನ್ ಬಾಯಿಂದಲೇ ಹೇಳ್ಬೇಕಂತೆ. ಹೇಳೋಳ್ಗೆ ಹೊರಗ್ ನಡಿ ಅಂತ. ಇವಳು ಇಲ್ಲಿದ್ದು ಏನ್ ಮಾಡ್ಬೇಕು ಹೇಳು. ರಾಮ ಏನೋ ಆಯ್ತು, ಸಂಘದ ಆಫೀಸಲ್ಲಿ ಏನ್ ಹೇಳಿದ್ರು? ಸ್ವಲ್ಪ ಹೊತ್ತು ನನ್ನ ಪಾಡಿಗಿರಕ್ ಬಿಟ್ಬಿಡ್ತೀರಾ? ಸತ್ತು ಬದುಕು ಬಂದಿದ್ದೀನಿ, ಬೇಕಿದ್ರೆ ನಿಮ್ ಕೈ ಮುಗಿದೀನಿ.